ನಮ್ಮ ಜೊತೆ ನಟ ನಿರ್ಮಾಪಕ ಕರಿಸುಬ್ಬು ಅವರಿದ್ದಾರೆ ಮೊದಲೇದಾಗಿ ಅವರು ದರ್ಶನ್ ಅವರ ಒಡನಾಟ ಅಷ್ಟು ವರ್ಷದಿಂದ ಇರತಕ್ಕಂಥದ್ದು ಅಣ್ಣ ಮೊದಲೇದಾಗಿ ನಿಮ್ಮ ಮತ್ತು ದರ್ಶನ್ ಅವರ ಒಡನಾಟ ಹೇಗೆ ಶುರುವಾಯಿತು ಯಾವಾಗಿಂದ ಸರ್ ದರ್ಶನ್ ಅವ್ರನ್ನ ನಾನು ಫಸ್ಟು ಭೇಟಿಯಾಗಿದ್ದು ನಾನು ನನ್ನ ಸ್ಟುಡಿಯೋ ಇದೆಲ್ಲ ಈಗ ಅಬ್ಬಾಯಿ ಸ್ಟುಡಿಯೋ ಆವಾಗ ಬಹಳ ದೊಡ್ಡದಾಗಿತ್ತು ಒಂದು ಏಳು ಎಕರೆ ಜಾಗದಲ್ಲಿತ್ತು ಆ ಸ್ಟುಡಿಯೋನಲ್ಲಿ ಒಂದು ಹಳೆ ಮನೆ ಇತ್ತು ಸೆಟ್ಟಿತ್ತು ಒಂದು ತೊಟ್ಟಿ ಮನೆ ಒಂದು ಸೆಟ್ಟು ನಾವು ನೀಲಾಂಬರಿ ಶೂಟಿಂಗ್ ಮಾಡ್ತಾಯಿದ್ವಿ ಆವಾಗ ಮೆಜೆಸ್ಟಿಕ್ ಶೂಟಿಂಗ್ ನಡೀತಾ ಇತ್ತು ಸರಿ ತೂಗುದೀಪ ದರ್ಶನ್ ಅವ್ರ ಮಗ ಹೀರೋ ಅಂತಂದರು ಅಲ್ಲಿಗೆ ಹೋದ್ವಿ ಬಾಮ ಹರೀಶ್ ಅವರು ಅದರ ನಿರ್ಮಾಪಕರು ನಿರ್ಮಾಪಕರಲ್ಲಿ ಒಬ್ಬರು ಸೊ ಅವ್ರು ನಮಗೆ ಪರಿಚಯ ಮಾಡಿಸ್ಕೊಟ್ರು ಅವಾಗ ಬರೀ ಅಷ್ಟೇ ಹಲೋ ಹಲೋ ನಗ್ತಾ ಮಾತಾಡ್ಸೋದು ಅಷ್ಟೇ ನಂತರದ ಭೇಟಿ ಸುಮಾರು ಒಂದು ವರ್ಷ ಆದಮೇಲೆ ಗಿರಿನಗರದ ವಿವೇಕಾನಂದ ಪಾರ್ಕು ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ನಮ್ಮ ಜೆಂಕಾರ್ ಆಡಿಯೋ ಮಾರ್ಸ್ ಪ್ರೊಡಕ್ಷನ್ನಿಂದ ನಿನಗೋಸ್ಕರ ಪಿಕ್ಚರು ಅಲ್ಲಿಗೆ ಹೋದ್ವಿ ಹೋಗಿದ್ದ್ಯಾರು ನಮ್ಮ ದಿವಂಗತ ನನ್ನ ರಂಗಭೂಮಿಯ ಗೆಳೆಯ ಸಂಕೇತ್ ಕಾಶಿ ಜೊತೆ ಹೋದೆ ವಿಷಯ ಏನು ಅಂದರೆ ನನ್ನ ಮಣಿ ಸಿನಿಮಾಗೆ ದರ್ಶನ್ ಅವರು ನಾಯಕನಾಗಿ ಅಭಿನಯಿಸಬೇಕು ಅಂತ ಕತೆ ಹೇಳೋದಕ್ಕೆ ಹೋದ್ವಿ ಕತೆ ಹೇಳಿದ ತಕ್ಷಣ ಥ್ರಿಲ್ ಆದರು ಅವರು ಥ್ರಿಲ್ ಆದಮೇಲೆ ನಾನು ಖಂಡಿತ ಮಾಡ್ತೀನಿ ಅಂದರು ಮಾರನೇ ದಿನ ಯೋಗರಾಜ್ ಭಟ್ಟು ನಾವು ಎಲ್ಲ ಹೋಗಿ ಮನೆಯಲ್ಲಿ ಕತೆ ಹೇಳಿದ್ವಿ ಪೂರ್ತಿ ಕತೆ ನರೇಶನ್ ಒಪ್ಕೊಂಡ್ರು ಒಪ್ಕೊಂಡ್ಮೇಲೆ ಕಾರಣಾಂತರಗಳಿಂದ ಆವಾಗ ಕರಿಯ ಶೂಟಿಂಗ್ ನಡೀತಾ ಇತ್ತು ಅವ್ರದ್ದು ಕಿಟ್ಟಿ ಅನ್ನೋ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು ಅವ್ರ ಮನೆ ಆವಾಗ ಬಿ ಟಿ ಎಮ್ ಲೇಔಟ್ ಅವ್ರು ಇನ್ನೂ ಮದುವೆನೂ ಆಗಿಲ್ಲ ಅವಾಗ ಕಾರಣಾಂತರಗಳಿಂದ ನಮ್ಮ ದೂರಾದಷ್ಟನೋ ಏನೋ ಅವರು ನಮ್ಮ ಮಣಿ ಪಿಚ್ಚರಲ್ಲಿ ಆ್ಯಕ್ಟ್ ಮಾಡಲಿಲ್ಲ ಇದರ ನಂತರ ಅವರ ನನ್ನ ಭೇಟಿ ತುಂಬ ದಿನಗಳು ಎಲ್ಲೂ ಮುಖತಃ ಭೇಟಿ ಆಗಲಿಲ್ಲ ಒಪ್ಪಿಕೊಂಡು ಸಿನಿಮಾ ಮಾಡಬೇಕಾಯಿತು ಅವ್ರ ತಾಯಿಯವರು ಅವಾಗ ಡೇಟ್ಗಳು ನೋಡ್ತಾಯಿದ್ರು ಅವ್ರದ್ದೆಲ್ಲ ಅವ್ರ ತಾಯಿಯವ್ರ ಮುಖ ಮಾತಾಡಿ ಒಂದು ಸಣ್ಣ ಸಣ್ಣ ಅಮೌಂಟ್ ಒಂದು ಅಡ್ವಾನ್ಸು ಕೊಟ್ಟು ಸಿನಿಮಾ ಸ್ಟಾರ್ಟ್ ಆಗಬೇಕಾಯಿತು ಸಿನಿಮಾ ಅವ್ರು ಮಾಡದೇ ಇರೋದು ಅವರು ತಪ್ಪಲ್ಲ ಅವ್ರು ನಾನು ಮಾಡಲ್ಲ ಅಂತ ಹೇಳಲಿಲ್ಲ ಅದು ನಮ್ಮ ತಂಡದ ಒಂದು ದುರಾದೃಷ್ಟ ನಮ್ಮದೇ ಮಿಸ್ಟೇಕ್ ಅದು ಅವ್ರು ಬೇಡ ಅಂತ ನಮ್ಮ ತಂಡ ಅದಾದ್ಮೇಲೆ ಮತ್ತೆ ಬೇರೆ ಸಿನಿಮಾ ಬೇರೆ ಸಿನಿಮಾ ಅವ್ರನ್ನ ಭೇಟಿ ಆಗಿದ್ದೆ ನಾನು ಲಾಲಿ ಹಾಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಹೋದಾಗ ನನ್ನ ಕತರಗುಪ್ಪೆನಲ್ಲೇ ಒಂದು ಮನೆಯಲ್ಲಿ ಶೂಟಿಂಗ್ ನಡೀತಾ ಇತ್ತು ಅವತ್ತಲ್ಲಿ ಕರೆದಿದ್ರು ದರ್ಶನ್ ಅವ್ರ ಜೊತೆ ಒಂದು ಕಾಂಬಿನೇಷನ್ ಸಣ್ಣ ಪಾತ್ರ ಒಂದು ಎರಡು ಸೀನ್ ಇತ್ತು ಅದು ಎರಡು ಸೀನ್ ಬೆಳೆದರೆ ಸಿನಿಮಾ ಒಂದು ಮುಖ್ಯ ವಿಲನ್ ಆಗ್ತಿದ್ದೆ ಆ ಸಿನಿಮಾದಲ್ಲಿ ಅವಾಗ ಏನು ಸರ್ ನಿರ್ಮಾಪಕರೇ ನೀವು ಭಾಳ ಬಿಡಿ ಸರ್ ನೀವು ಕಿಂಗ್ ಮೇಕರ್ ನೀವು ಅಂತಂದರು ಮಾರ್ಮಿಕವಾಗಿ ಸೊ ಅವ್ರು ಯಾವಾಗ ಸಿಕ್ಕಿದ್ರು ನೀವು ಬಿಡಿ ಸರ್ ಕಿಂಗ್ ಮೇಕರು ಅಂತಲೇ ಮಾತಾಡೋದು ಅಂದರೆ ಅವರು ಆಗಲೇ ಬೆಳೀತಾ ಅಂತ ಪ್ರಬುದ್ಧಕ್ಕೆ ಬಂದಂಥ ಒಂದು ನಟನನ್ನ ನಾವು ಬಿಟ್ಟುಬಿಟ್ಟು ಕರಿಯ ಸಿನಿಮಾನೂ ಆಲ್ಮೋಸ್ಟ್ ರಿಲೀಸ್ ಆಗಿತ್ತು ಆ ಸಿನಿಮಾನ ಬಿಟ್ಬಿಟ್ಟು ನಾವು ಬೇರೆ ಹೀರೋ ಹತ್ರ ಹೋದ್ವಿ ಅಂತ ಒಬ್ಬ ನಟನ ಬಿಟ್ಬಿಟ್ಟು ನಾನು ಬೇಡ ಅಂದಿದ್ದ ಡೇಟೇ ದಾಸ ಪಿಕ್ಚರು ದಾಸ ಪಿಕ್ಚರ್ ಕೊಟ್ಟರುವರು ಅದು ಆವತ್ತಿನ ದಿನಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಲಾಭ ಮಾಡ್ತು ನನ್ನ ದೃಷ್ಟ ಎಪ್ಪತ್ತೆಂಬತ್ತು ಲಕ್ಷ ಕಳ್ಕೊಂಡೆ ಮಣಿ ಸಿನಿಮಾ ಮಾಡಿ ಸೊ ನಮ್ಮ ತಂಡದಲ್ಲೇ ಒಬ್ಬರು ಅದು ಯಾರ ಹೆಸರು ಬೇಕಾಗಿಲ್ಲ ಏ ಅವ್ರು ಬೇಡ ಹಾಗೆ ಹೀಗೆ ಅಂದರು ಅದರ ನಂತರ ನಾವು ಬರ್ತಡೇಗೆ ವಿಶ್ ಮಾಡೋದು ಅಲ್ಲಿ ಇಲ್ಲಿ ಶೂಟಿಂಗ್ ಸಿಗೋದು ನನ್ನ ಮಗಳು ಬಂದು ತುಂಬ ಅಭಿಮಾನಿ ದರ್ಶನ್ಗೆ ಚಿಕ್ಕ ಹುಡುಗಿಯಿಂದ ಅವ್ರು ಚಿಕ್ಕ ಹುಡುಗಿಯಿಂದ ತುಂಬ ಅಭಿಮಾನಿ ಅವ್ರು ಅಭಯ ನಾಡು ಶೂಟಿಂಗ್ ಬಂದರು ಫೋನ್ ಮಾಡಿ ಮನೇಲಿ ಮಗಳಿದ್ದರೆ ನನ್ನ ಮಗಳನ್ನ ಕರೆಸ್ಕೊಳ್ಳೋರು ಪ್ರೀತಿಯಿಂದ ನನ್ನ ಮೊಮ್ಮಗಳನ್ನ ಕರ್ಸ್ಕೊಳ್ಳೋರು ಎತ್ಕೊಂಡು ಭಾಳ ಪ್ರೀತಿಯಿಂದ ಮಾತಾಡೋರು ನಮ್ಮ ಮನೆ ಊಟ ಎಷ್ಟೋ ಸತಿ ನನ್ನ ಮಗಳು ತೊಗೊಂಡೋಗಿದ್ರೆ ಪ್ರೀತಿಯಿಂದ ಊಟ ಮಾಡಿರೋರು ಅವರು ಮನೆಗೂ ಕರೆದಿದ್ದರು ಎಷ್ಟೋ ಸತಿ ಅದಾದಮೇಲೆ ಇನ್ನೊಂದು ಅವ್ರ ಜೊತೆ ಅಭಿನಯಿಸುವಂಥ ಒಂದು ಅವಕಾಶ ಬಂತು ರಾಬರ್ಟ್ ಪಿಚ್ಚರು ಅದರಲ್ಲಿ ಒಂದು ಒಳ್ಳೆಯ ಪಾತ್ರ ನೀವನ್ನೆಲ್ಲ ನೋಡಿದ್ದೀರಾ ಅವಲ್ಲು ಅಷ್ಟೇ ಭಾಳ ಫ್ರೆಂಡ್ಲಿ ಆಗಿದ್ದರು ಮನೆ ಅಂತನವರು ಕಿಂಗ್ ಮೇಕರ್ ಅಂತಲೇ ಕರೆಯೋರು ಅವರು ನೀವು ಬಿಡಿ ಸರ್ ನೀವು ಕಿಂಗ್ ಮೇಕರು ಅಂತೀಗಾಸ್ವಾಮಿ ಕೊಲೆ ಪ್ರಧಾನ ಈಗ ಕಾಟೇರಾದಲ್ಲಿ ಮಾಡಬೇಕಾಗಿತ್ತು ನಾನು ಕಾಟೇರ ಕ್ಯಾಸ್ಟಿಂಗ್ ಆದಾಗ ಒಂದು ಗುರು ಶಿಷ್ಯರು ಪಿಕ್ಚರು ಮತ್ತು ಒಂದು ಕಾಟೇರಿಯ ಪಿಕ್ಚರ್ ಎರಡು ಪಿಚ್ಚರು ನಾನು ಮಿಸ್ ಮಾಡಿಕೊಂಡೆ ಬಿಕಾಸ್ ಆಫ್ ಕರೋನಾ ಬಂದು ನಾನು ಹಾಸ್ಪಿಟಲೈಸ್ ಆಗಿ ಭಾಳ ವೀಕ್ ಆಗಿಬಿಟ್ಟಿದ್ದೆ ಹೀಗಾಗಿ ತರುಣ ಸುಂದರ ರೆಡಿ ಬೇಡ ನೀವು ರೆಸ್ಟ್ ತಗೊಳ್ಳಿ ಅಂತಂದರು ಈಗ ಮಾಡೋಕ್ಕಾಗಲಿಲ್ಲ ಅವ್ರ ಮೂರನೇ ಪಿಕ್ಚರ್ ಅವ್ರ ಜೊತೆ ಓಕೆ ಸರ್ ಈಗ ದರ್ಶನ್ ಅವ್ರನ್ನ ವರ್ಷದಿಂದ ಬಲ್ಲೋರು ನೀವು ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅಷ್ಟೇ ಅವರು ಇನ್ನು ಆರೋಪ ಪೂರ್ತಿ ಅವ್ರ ಅವರು ನಿರೂಪಣೆ ಆಗಿಲ್ಲ ಇನ್ನು ಕೋರ್ಟು ಕೇಸ್ಗಳೆಲ್ಲ ಇದೆ ಅವರೊಬ್ಬ ಸ್ನೇಹಜೀವಿ ಆದರೂ ಯಾರದೋ ಫ್ರೆಂಡ್ಗಳ ಮಾತು ಅಥವಾ ಇನ್ಯಾರ ಜೊತೆಗಿದ್ದವರ ಮಾತು ಏನೋ ಒಂದು ವಿಷಯಗಳಿಗೆ ಆಗೋಗ್ಬಿಟ್ಟಿದೆ ಇದು ಅವರು ಈ ಆರೋಪದಿಂದ ಮುಕ್ತ ಆಗಿ ಮತ್ತೆ ಬಂದು ನಮ್ಮ ಚಿತ್ರಕ್ಕೆ ಒಂದು ಚೈತನ್ಯ ಆಗಲಿ ಅಂತ ನಾನಂತೂ ಭಾವಿಸ್ತೀನಿ ಇದ್ರ ಬಿಟ್ಟು ಇನ್ನು ಸ್ವಾಮಿ ಫ್ಯಾಮಿಲಿ ಬಗ್ಗೆಯೂ ನಮಗೂ ಏನೂ ಗೊತ್ತಿಲ್ಲ ಆತನ ಬಗ್ಗೆಯೂ ಆಗಿ ಏನೂ ಗೊತ್ತಿಲ್ಲ ಮತ್ತು ಇನ್ಸಿಡೆಂಟ್ ಏನು ನಡೆದಿದೆ ಏನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ನಿಮ್ಮ ಥರನೇ ನಿಮ್ಮ ಚಾ ವಾಹಿನಿಗಳಲ್ಲೆಲ್ಲ ನೋಡಿದ್ದೀವಿ ಸುದ್ದಿ ತುಂಬ ಚಾನಲ್ ಅವರು ಬಂದು ಕೇಳಿದ್ರು ಅದನ್ನು ನಿಜವಾಲು ದರ್ಶನ್ ಅವ್ರ ಬಗ್ಗೆ ಮಾತಾಡಿ ಡಿಬೇಟಿಗೆ ಬನ್ನಿ ಹಾಗೆ ಹೀಗೆ ಅಂತ ನಾನು ದಯವಿಟ್ಟು ಎಲ್ಲೂ ಬರೋದಿಲ್ಲ ಯಾಕೆಂದರೆ ನನಗೆ ಭಾಳ ಒಳ್ಳೆಯ ಸ್ನೇಹಿತ ಅವರು ಭಾಳ ಆತ್ಮೀಯ ಸ್ನೇಹಿತ ನನ್ನಲ್ಲಿರೋದು ಸುದೀಪ್ ಅವರಾಗಿರ್ಬೋದು ದರ್ಶನ್ ಆಗಿರ್ಬೋದು ಎಲ್ಲರೂ ನನ್ನ ಎಲ್ಲ ನಟರ ಜೊತೆ ಒಳ ಒಡನಾಟ ತುಂಬ ಚೆನ್ನಾಗಿದೆ ನನ್ನದು ಏಕೆಂದರೆ ನಾನು ಒಬ್ಬ ಚಿತ್ರರಂಗದಲ್ಲಿ ಉದ್ಯಮಿ ಆಲ್ಸು ನನ್ನ ಚಿತ್ರರಂಗದ ಸ್ಟುಡಿಯೋ ಇದೆ ನಿರ್ಮಾಪಕ ಮತ್ತು ಇಲ್ಲಿ ವಾಣಿಜ್ಯ ಮಂಡಳಿಯ ಒಂದು ಗೌರವಿತ ಸ್ಥಾನಗಳಲ್ಲಿ ಇರ್ತೀನಿ ಸೊ ಈ ಥರ ಇದರಲ್ಲಿ ನಾನು ಯಾವ ಚಾನಲ್ಗೂ ಬರಲ್ಲ ಅಂದರೆ ಏನೋ ಬಾಯಿ ತಪ್ಪಿ ಒಂದು ಮಾತು ಬಂತು ಅಂದರೆ ಯಾತಕ್ಕೆ ನಮ್ಮ ಸ್ನೇಹದಲ್ಲಿ ಒಡನಾಟ ಬರಬೇಕು ಸೊ ಈ ಆರೋಪ ಬಂದಿದೆ ನಾನು ಆದಷ್ಟು ಬೇಗನೆ ಆರೋಪದಿಂದ ಮುಕ್ತನಾಗಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಅದು ಯಾರಿಂದ ಆಯಿತೋ ಹೇಗಾಯಿತು ಕಣ್ಣಲ್ಲಿ ನೋಡಿದವ್ರು ಯಾರೂ ಇಲ್ಲ ವಿಷಯಗಳಿಗೆ ಅವರು ಆ ರೀತಿ ನಿಜವಾಲು ಮಾಡಿದ್ದಾರೆ ಅನ್ನೋದೇ ಆಯಿತು ಅಂತಂದರೆ ಆ ವ್ಯಕ್ತಿ ರೇಣುಕಾಸ್ವಾಮಿ ಹೇಗೆ ನಡ್ಕೊಂಡಿದ್ದ ಅನ್ನೋದು ಗೊತ್ತಿಲ್ಲ ನಮಗೆ ಊಹಾಪೋಹಗಳಷ್ಟೇ ಇದು ರಿವೀಲ್ ಆಗಬೇಕಷ್ಟೇ ಸರ್ ಈಗ ನೀವು ದರ್ಶನ್ ಅವ್ರನ್ನ ಅಷ್ಟು ವರ್ಷದಿಂದ ಕಂಡಿದ್ದೀರ ಸೊ ಈ ಒಂದು ಪ್ರಕರಣ ಅಂದರೆ ಸಣ್ಣ ಒಂದು ಮೆಸೇಜ್ಗೋಸ್ಕರ ಇದಂಥ ಒಂದು ಪ್ರಕರಣ ಈ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥ ಒಂದು ಪರ್ಸನ್ ಆದಾಗ ಸೊ ಇದು ಚಿತ್ರರಂಗದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಸರ್ ಚಿತ್ರರಂಗದ ಮೇಲೆ ತುಂಬ ಪರಿಣಾಮ ಬೀರಿದೆ ಅಂತಂದರೆ ಈಗ ನೋಡಿ ಈ ವರ್ಷದಲ್ಲಿ ಕನ್ನಡ ಸಿನಿಮಾ ಕನ್ನಡ ಏನು ಯಾವುದೇ ಭಾಷೆಯ ಸಿನಿಮಾಗಳು ಬಂದಿದ್ದು ಮಲಯಾಳಂ ಒಂದು ಮೂರು ಎರಡು ಮೂರು ಸಿನಿಮಾ ಬಂದರೆ ಒಂದಷ್ಟು ಕಲೆಕ್ಷನ್ ಬಂದಿದೆ ಅಷ್ಟೇ ಬಿಟ್ಟರೆ ಇನ್ನು ಯಾವುದೇ ಭಾಷೆಯ ಸಿನಿಮಾ ಇಂದ ಚಿತ್ರರಂಗಕ್ಕೆ ಪ್ರೇಕ್ಷಕರು ಬಂದಿಲ್ಲ ಎಕ್ಸೆಪ್ಟು ನಾನು ಅಭಿನಯಿಸಿದಂಥ ಉಪಾಧ್ಯಕ್ಷ ಜನವರಿ ಇಪ್ಪತ್ತಾರಕ್ಕೆ ರಿಲೀಸ್ ಆಯಿತು ಮತ್ತು ಕಾಟೇರಾಜ್ ಇಪ್ಪ ಡಿಸೆಂಬರ್ ಇಪ್ಪತ್ತೊಂಬತ್ತು ಇವೆರಡು ಬಿಟ್ಟರೆ ಆರು ತಿಂಗಳು ಮುಗಿಯಿತು ಏಳನೇ ತಿಂಗಳ್ಗೆ ಸ್ಟಾರ್ಟ್ ಆಗಿದೆ ಯಾವುದೇ ಒಂದು ಪಿಕ್ಚರ್ ಬಂದಿಲ್ಲ ಈ ಏಳನೇ ಸಿನಿಮಾ ತಿಂಗಳಲ್ಲಿ ಬಂದಿದೆ ಒಂದು ಸಿನಿಮಾ ಕಲ್ಕಿ ಸೊ ನಮ್ಮ ನಿಜವಾಗ್ಲೂ ಸಿಂಗಲ್ ಸ್ಕ್ರೀನ್ ಮಾಲೀಕರು ಇರ್ಬೋದು ಮಲ್ಟಿಪ್ಲೆಕ್ಸ್ ಇರ್ಬೋದು ಹೇಗೆ ಪರದಾಡ್ತಾ ಇದ್ದಾರೆ ಅಂತಂದರೆ ಯಾವ ಯಾವ ಪಿಕ್ಚರ್ ಹಾಕಿದ್ರು ಮೂರು ಜನ ನಾಲ್ಕು ಜನ ಐದು ಜನ ಇದ್ದರೆ ಹೇಗೆ ಚಿತ್ರಮಂದಿರಗಳನ್ನ ನಡೆಸೋದು ಹೇಳಿ ಅಲ್ವಾ ತುಂಬ ಶೋಚನೀಯ ಪರಿಸ್ಥಿತಿ ಇದೆ ದರ್ಶನಂಥ ನಟ ಆದಷ್ಟು ಬೇಗನೆ ಆರೋಪದಿಂದ ಮುಕ್ತಿಯಾಗಿ ಮುಕ್ತರಾಗಿ ಮತ್ತೆ ವಾಪಸ್ಸು ಚಿತ್ರರಂಗಕ್ಕೆ ಬಂದು ಅವರು ಅವರ ಚಿತ್ರಗಳು ಏಕೆಂದರೆ ಸಾಕಷ್ಟು ಅಭಿಮಾನಿ ಸಂಖ್ಯೆಯನ್ನು ಹೊಂದಿರುವಂಥ ನಟ ಅವರು ಸೊ ಈಗಾಗಲೇ ಡೆವಿಲ್ಲು ಸುಮಾರು ಆ ನಿರ್ಮಾಪಕರಿಗೆ ಮೂವತ್ತು ಮೂವತ್ತೈದು ಕೋಟಿ ಇನ್ವೆಸ್ಟ್ ಮಾಡಿರ್ತಾರೆ ಬೇರೆ ಬೇರೆ ನಿರ್ಮಾಪಕರು ಅಡ್ವಾನ್ಸ್ ಕೊಟ್ಟಿರ್ತಾರೆ ಬೇರೆ ಬೇರೆ ಹಂತದಲ್ಲಿದೆ ಅವ್ರ ಸ್ಥಿತಿಗಳು ಆದಷ್ಟು ಬೇನೆ ಬರಬೇಕು ಇಲ್ಲಾಂದರೆ ನಾವು ನ್ಯಾಯಾಂಗ ಇದೆ ಹೇಗೆ ಕಾನೂನು ಹೇಗೆ ಸ್ಪೀಚ್ ತೊಗೊಳ್ತೇ ಗೊತ್ತಿಲ್ಲ ಹಿಂದೇನೂ ಭಾಳ ಆರೋಪಗಳು ಬಂದಂಥ ಸಂಜಯ್ ಖಾನ್ ಇರ್ಬೋದು ಸಂಜಯ್ ದತ್ತಿರ್ಬೋದು ವಾಪಸ್ ಬಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಆ ನಿದರ್ಶನಗಳು ನಮ್ಮ ಮುಂದೆನೇ ಚಿತ್ರರಂಗನೇ ಇಂಪ್ಲೀಡಾಗಿ ಇದರಲ್ಲಿ ಇದೆಲ್ಲ ಬಂದು ಅವನು ಮತ್ತೆ ಬಂದು ಅವರು ಇಂಪ್ಲೀಡಾಗಿ ಆ್ಯಕ್ಟ್ ಮಾಡಿ ಚಿತ್ರರಂಗಕ್ಕೆ ಬಂದಿರೋಂಥಿದೆ ಅದರಲ್ಲಿ ನೋಡಬೇಕು ನಮ್ಮ ಚಿತ್ರರಂಗ ನನಗಿನ್ನ ಹಿರಿಯರಿದ್ದಾರೆ ಚಿತ್ರರಂಗದಲ್ಲಿ ಏನೇನು ತೀರ್ಮಾನ ತೊಗೊಳ್ತಾರೆ ನೋಡಿಬಿಟ್ಟು ಆದಷ್ಟು ಬೇಗನೆ ಆ ನಿರ್ಮಾಪಕರಿಗೆ ಯಾರಿಗೂ ತೊಂದರೆ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಕೊನೆಯದಾಗಿ ದರ್ಶನ್ ಅವ್ರನ್ನ ಎಲ್ಲಿ ಮೀಟ್ ಮಾಡಿದ್ರಿ ಸರ್ ಯಾವಾಗ ನಾನು ಲಾಸ್ಟು ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ದು ಅವ್ರ ಬರ್ತಡೇ ದಿನ ಈ ಕಳೆದ ಫೆಬ್ರವರಿ ಹದಿನಾರನೇ ತಾರೀಕು ರಾತ್ರಿ ಅವ್ರ ಮನೆಯಲ್ಲಿ ನಾವು ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಇದ್ವಿ ಅವ್ರ ಮನೆಯಲ್ಲಿ ತುಂಬ ಜೋಲಿ ಅವತ್ತು ಅವತ್ತಿನ ದಿನ ಜನಸಂಖ್ಯೆ ಜಾಸ್ತಿ ರಾಜಕಾರಣಿಗಳು ಬರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಐ ಎ ಎಸ್ ಆಫೀಸರ್ಸ್ ಬರ್ತಾರೆ ಅವ್ರನ್ನ ಭೇಟಿ ಆಗೋದಕ್ಕೆ ಜೋವಿ ಅಲ್ಲತ್ತೆ ಊಟ ಇವತ್ತು ಏನು ಚರ್ಚೆ ಬೇಡ ಅವ್ರು ಹೇಳೋದು ಒಂದಷ್ಟೇ ಬಂದಿದ್ದೀವಿ ಎಂಜಾಯ್ ಮಾಡೋಣ ಊಟ ಮಾಡೋಣ ಸಂತೋಷವಾಗಿ ಕಾಲ ಕಳೆಯೋಣ ಇದು ಮಧ್ಯ ಮಧ್ಯೆ ರಾತ್ರಿ ಅವತ್ತು ಡೆವಿಲ್ ಪಿಚ್ಚರ್ದು ಟೀಸರ್ ರಿಲೀಸ್ ಆಯಿತು ಫಸ್ಟು ಇದು ಸೊ ಇದರಲ್ಲಿ ಭಾಳ ಎಂಜಾಯ್ ಮಾಡಿ ಅಷ್ಟೇ ಬೇರೆ ನೋ ಡಿಸ್ಕಷನ್ ಇವತ್ತು ಬೇರೆ ಏನಾದ್ರು ಮಾತಾಡೋಕೋರು ಇವತ್ತು ಬೇಡ ಅಂತಲೇ ಇದ್ದರು ಅವರು ಸೊ ಆದಷ್ಟು ಬೇ ಆರೋಪದಿಂದ ಮುಕ್ತರಾಗ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ ದರ್ಶನ್ ಅವ್ರ ಜೊತೆಗೆ ಮತ್ತೆ ಅಂದರೆ ನೀವು ನಿರ್ಮಾಪಕರಾಗಿ ಸಿನಿಮಾ ಮಾಡುವಂಥ ಸಮಯ ಮತ್ತೆ ಬರಲಿಲ್ಲ ಬರಲಿಲ್ಲ ಬರಬಹುದು ಯಾಕೆಂದರೆ ಇವತ್ತು ಇವತ್ತಿರೋ ಪೈಪೋಟಿನ ಇವತ್ತಿರೋ ಇದರಲ್ಲಿ ಪ್ಲ್ಯಾನಲ್ಲಿ ಇದೆ ನೋಡೋಣ ಮುಂದಕ್ಕೆ ಏನಾಗುತ್ತೋ ಯಾರಿಗೂ ಗೊತ್ತು ನಿಂತಿರೋ ಅವರು ಅವರು ಇರೋ ಸಿನಿಮಾಗಳೇ ಇವತ್ತು ನನ್ನ ಪ್ರಕಾರ ಮೂರಿಂದ ನಾಲ್ಕು ವರ್ಷ ಹೋಗೋಷ್ಟು ಪಟ್ಟಿ ಇದೆ ದೊಡ್ಡ ದೊಡ್ಡ ಸಿನಿಮಾಗಳು ಪಟ್ಟಿ ಇದೆ ಸೊ ಅದಿರಬೇಕಾದ್ರೆ ನಾವು ಎಲ್ಲಿ ತೂರಕ್ಕಾಗುತ್ತೆ ಮಾಡೋಣ ಮುಂದಕ್ಕೆ ಯಾವಾಗ ಅವಕಾಶ ಸಿಕ್ಕಿದೆ ದರ್ಶನ್ ಅವರು ಈ ಕೇಸಿಂದ ಆಚೆ ಬರ್ತಾರಂತ ನಂಬಿಕೆ ಇದೆ ಸರ್ ನಂಬಿಕೆ ನಂಬಿಕೆ ತಾನೇ ನಮ್ಮ ಮನುಷ್ಯನ ಕೊನೆ ಅವ್ರಿಗೂ ಆದಷ್ಟು ಬೇಗನೆ ಈಚೆ ಬರಲಿ ಅಂತ ಆರೈಸ್ತೀವಿ ಅಷ್ಟೇ ಅಷ್ಟೇ ಇದಿಷ್ಟು ನಟ ಹಾಗೂ ನಿರ್ಮಾಪಕರಾದಂತಹ ಕರಿಸುಬ್ಬು ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಧನು ಯಲ್ಗಜ್ ಪಬ್ಲಿಕ್ ಟಿವಿ ಬೆಂಗಳೂರು